ರೊಟ್ಟಿ ಮಾಡ್ತೀವಿ ಚಪಾತಿ ಮಾಡ್ತೀವಿ ಅವಾಗ ಅದ್ರ ಜೊತೆಗೇನು ಮಾಡೋದು ಅನ್ನೋದು ಎಲ್ಲರಿಗೂ ತಲೆ ಬಿಸಿ ಆಗುತ್ತೆ ಇವತ್ತು ನಾನು ಉತ್ತರ ಕರ್ನಾಟಕದ ವಿಶೇಷವಾದಂತಹ ಅಷ್ಟೇ ರುಚಿಯಾಗಿರುವಂತಹ ಒಂದು ಬದನೆಕಾಯಿ ಪಲ್ಯದ ರೆಸಿಪಿಯೊಂದಿಗೆ ಬಂದಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ತುಂಬ ಈಸಿಯಾಗಿ ಅಷ್ಟೇ ರುಚಿಯಾಗಿ ಒಂದು ಬದನೆಕಾಯಿ ಪಲ್ಯ ಮಾಡೋಣ ಬನ್ನಿ ಅದನ್ನು ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಏಳೆಂಟು ಬದನೆಕಾಯಿಗಳನ್ನು ತೊಗೊಂಡಿದ್ದೀನಿ ಈ ರೀತಿಯ ಕೆಂಪು ಬದನೆಯನ್ನು ತೊಗೊಂಡಿದ್ದೀನಿ ನಿಮಗೆ ಯಾವುದು ಸಿಗುತ್ತೋ ಇದರಲ್ಲಿ ಬಿಳಿ ಸಿಗುತ್ತೆ ಹಸಿರು ಇರುತ್ತೆ ಅದನ್ನು ಬೇಕಾದರೂ ತೊಗೊಳ್ಬೋದು ಅದನ್ನು ಈ ರೀತಿ ಹೋಳನ್ನಾಗಿ ಮಾಡಿಟ್ಕೊಂಡು ನೀರಿನಲ್ಲಿ ಅದ್ದಿ ಇಟ್ಟಿದ್ದೀನಿ ಯಾಕೆ ಅಂದರೆ ಬಣ್ಣ ಚೇಂಜ್ ಆಗಬಾರ್ದು ಅಂತ ಈಗ ಇದಕ್ಕೆ ಮಸಾಲೆಯನ್ನು ಮಾಡಿಕೊಳ್ಳೋಣ ಇದಕ್ಕೆ ಕಾಲು ಕಪ್ನಷ್ಟು ಶೇಂಗಾ ಬೀಜ ಒಂದು ಎರಡು ಟೇಬಲ್ ಸ್ಪೂನಷ್ಟಿದೆ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಇಲ್ಲಿ ಶೇಂಗಾದ ಪ್ರಮಾಣವನ್ನು ನೀವು ಜಾಸ್ತಿ ಮಾಡ್ಕೊಳ್ಬೋದು ಶೇಂಗಾವನ್ನು ಚೆನ್ನಾಗಿ ಈ ರೀತಿ ಸಿಡಿಯೋ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ಅಷ್ಟೇ ಪ್ರಮಾಣದ ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತ ಹೇಳ್ತಾರಲ್ಲ ಆ ಎಳ್ಳು ಕಪ್ಪೆಳ್ಳಲ್ಲ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಈ ಎಳ್ಳನ್ನು ಸಹ ಅದೇ ಬಿಸಿ ಬಾಣಲಿಗೆ ಹಾಕಿ ಒಂದು ಎರಡು ನಿಮಿಷ ಹುರ್ಕೊಳ್ತೀನಿ ಚಟ್ಪಟ್ಟು ಅಂತ ಸಿಡಿಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಳ್ಳಿ ಇದು ಎರಡು ಪೌಡರ್ ಮಾಡೋದಕ್ಕಿದೆ ನಮಗೆ ಇದು ಪೌಡರ್ ಹಾಕೋದ್ರಿಂದನೇ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಕಡಾಯಿಯಲ್ಲಿ ಒಂದು ಎರಡು ಚಮಚದಷ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಯಾಕೆಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಇದಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಮತ್ತು ನಾನು ಒಂದು ಮೂರು ನಾಲ್ಕು ಹೆಸಳು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೆ ಸೊ ಬೆಡ್ ಜಜ್ಜಿರುವಂತಹ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಸಹ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕಾಗತ್ತೆ ಈ ಪಲ್ಯವನ್ನು ನೀವು ಬದನೆಕಾಯಿ ತುಂಬಿ ಸಹ ಏನು ಮಸಾಲೆಯನ್ನು ಮಾಡಿದ್ದೀವಿ ಅದನ್ನು ಬದನೆಕಾಯಿ ಒಳಗಡೆ ಸ್ಟಫ್ ಮಾಡಿ ಸಹ ನೀವು ಪಲ್ಯವನ್ನು ಮಾಡ್ಬೋದು ಇಲ್ಲ ಈ ರೀತಿ ಹೋಲ್ಡ್ ಮಾಡಿ ಸಹ ಮಾಡ್ಬೋದು ಇಡಿಯಾಗಿ ಬದನೆಕಾಯಿ ತಿನ್ನೋದಕ್ಕೆ ಇಷ್ಟ ಆಗದೆ ಇರೋರು ಈ ರೀತಿ ಹೋಲ್ಡ್ ಮಾಡಿ ಮಾಡ್ಬೋದು ನೋಡಿ ಇವಾಗ ಹೆಚ್ಚಿಟ್ಕೊಂಡಿರುವಂತಹ ಬದ್ನೆಕಾಯಿಯ ಹೋಳುಗಳನ್ನು ನಾನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಬಿಳಿ ಹೋಳಿಗೆ ರೆಸಿಪಿಯನ್ನು ಶೇರ್ ಮಾಡಿದಾಗ ಅದರೊಟ್ಟಿಗೆ ನಾನು ಈ ಪಲ್ಯವನ್ನು ಮಾಡಿದ್ದೆ ತುಂಬ ಜನ ಪಲ್ಯದ ರೆಸಿಪಿಯನ್ನು ಕೇಳಿದ್ರಿ ಇದು ಬಿಳಿ ಹೋಳಿಗೆ ಜೊತೆ ಸಹ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಜೊತೆ ಸಹ ಹೇಳಿ ಮಾಡಿಸಿದಂತಹ ಕಾಂಬಿನೇಷನ್ ಒಂದು ಯುನೀಕ್ ಆಗಿರುವಂತಹ ಟೇಸ್ಟ್ ಇರುತ್ತೆ ಇದರಲ್ಲಿ ಈಗ ನಾನು ಹುರಿದಿರೋಂತಹ ಶೇಂಗಾ ಮತ್ತು ಎಳ್ಳನ್ನು ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ you <laughs> ಈಗ ಈ ಕಡೆ ಎಣ್ಣೆಯಲ್ಲಿ ಒಂಚೂರು ಎಣ್ಣೆ ಬದನೆಕಾಯಿ ಫ್ರೈ ಆದಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ಪೌಡರ್ನ ಹಾಕ್ಕೋಬೇಕು ಆಗಲೇ ಹೇಳಿದಾಗೆ ಜಾಸ್ತಿ ಪುಡಿಯನ್ನು ಹಾಕಿದ್ರೆ ನಿಮಗೆ ಗ್ರೇವಿಯ ಜಾಸ್ತಿ ಬರುತ್ತೆ ಹಾಗಾಗಿ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ನಿಮ್ಮ ಖಾರದ ಅಪೇಕ್ಷೆ ಮೇರೆಗೆ ನೀವು ಖಾರವನ್ನು ಹೆಚ್ಚು ಮಾಡಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಖಾರದ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಒಂದು ಎರಡು ಚಮಚದಷ್ಟು ಹಣ್ಣಿನ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈ ಟೈಮ್ ಲ್ಲಿ ನೀವು ಬೆಲ್ಲ ಬೇಕಿದ್ರೆ ಒಂದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಬೋದು ಬೆಲ್ಲ ಹಾಕೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ ನಾನಿಲ್ಲಿ ಬೆಲ್ಲವನ್ನು ಹಾಕಿಲ್ಲ ಫ್ರೆಂಡ್ಸ್ ಬೆಲ್ಲ ಬೇಕಿದ್ರೆ ನೀವು ಹಾಕ್ಕೊಳ್ಬೋದು ಈಗ ಒಂದು ಚೂರು ನೀರನ್ನು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಬದನೆಕಾಯಿನ ಬೇಯಿಸ್ಕೊಳ್ಳಿ ಬದನೆಕಾಯಿ ಒಂದು ಮೂರಿಂದ ನಾಲ್ಕು ನಿಮಿಷದಲ್ಲೆಲ್ಲ ಬೆಂದುಬಿಡುತ್ತೆ ಆದಷ್ಟು ಎಳೆಯದಾಗಿರುವಂತಹ ಫ್ರೆಶ್ ಆಗಿರುವಂತಹ ಬದನೆಕಾಯಿನ ತಗೊಳ್ಳಿ ನಾನು ಮುಚ್ಚಿ ಒಂದು ನಾಲ್ಕು ನಿಮಿಷ ಬೇಯಿಸಿದ್ದೀನಿ ತುಂಬ ಮೆಶಿಯಾಗಿ ಅಂದರೆ ತುಂಬ ಮೆತ್ತಿಗೆ ಬದನೆಕಾಯಿ ಹೋಳು ಬೇಯೋದು ಬೇಡ ಸ್ವಲ್ಪ ಗಟ್ಟಿಯಾಗಿ ಇರಲಿ ಚೆನ್ನಾಗಿರುತ್ತೆ ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಈ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಇರಬೇಕು ಇದಕ್ಕೆ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ತನಕ ಒಂದು ಲೋ ಫ್ಲೇಮ್ನಲ್ಲಿ ನೀವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನೋಡಿ ರುಚಿ ರುಚಿಯಾಗಿರುವಂತಹ ಉತ್ತರ ಕರ್ನಾಟಕದ ಅಡುಗೆ ಬದನೆಕಾಯಿಯ ಪಲ್ಯ ತಯಾರಾಯಿತು ಯಾರೆಲ್ಲ ಬದನೆಕಾಯಿ ತಿನ್ನಲ್ಲ ನೋಡಿ ಅಂಥವ್ರಿಗೆ ಈ ಪಲ್ಯವನ್ನು ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಇದನ್ನು ಬಿಸಿ ಬಿಸಿ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಚಪಾತಿ ಜೊತೆ ಅಂತೂ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಬದನೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಖಂಡಿತ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು